श्रीनिवास श्री गुरुभ्यो नमः इवत्तिन दिवस द्वादशे नानु निमगे गोपद्म व्रत हेगे माडोदु अंत तिळिसिकोड्तीनि नानु स्मिता सिद्धापुर अंत बसवेश्वर नगरदल्लि इर्तीनि निमगे इदन्न माडोदु तुंबा सुलभवागिदे अंत हेळोके इष्टपड्तीनि मोदलु इदन्न ಮೊದಲು ಇದನ್ನು ರಂಗೋಲಿಯಲ್ಲಿ ಏನೇನು ಹಾಕಬೇಕು ಅಂತ ತಿಳ್ಕೊಳ್ಳೋಣ. ಶ್ರೀ, ಶಂಖ, ಚಕ್ರ, ಸೂರ್ಯ, ಚಂದ್ರ, ಸ್ವಸ್ತಿಕ, ಗದಾ, ಪದ್ಮ, ಅರಿಶಿನ ಕುಂಕುಮ ಬಟ್ಲು, ತಂತಿ, ಭೇರಿ, ಪದ್ಮ, ಧನುಷ, ತುಳಸಿ ಕಟ್ಟೆ, ಕೊಳಲು, ಕಮಲ, ತೊಟ್ಟಿಲು, ಹಸುಕರ, ನಾಗಪ್ಪ, ಆಮೇಲೆ ಈ 33 ಪದ್ಮಗಳು, ಲಕ್ಷ್ಮೀನಾರಾಯಣ, ದ್ವಾರಪಾಲಕರು, ಆನೆ, ಆಮೇಲೆ ಇದು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ, ದೀಪಗಳು, ಇದಿಷ್ಟನ್ನು ನಾವು ಈ ಗೋಪದ್ಮದಲ್ಲಿ ಹಾಕಬೇಕು. ಈಗ ನಿಮಗೆ ಈ ಗೋಪದ್ಮ ವ್ರತ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಇದರದ್ದು ಫಲ ಏನು ಅಂತ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಸುಲಭವಾದ ವ್ರತ ಈ ವ್ರತ. ಯಾರಾದರೂ ಮಾಡಬಹುದು, ಯಾರಾದರೂ ಹೆಣ್ಣು ಮಕ್ಕಳು ಮಾಡಬಹುದು. ಆದರೆ ಮದುವೆ ಆದ ಮಧುಮಗಳು 5 ವರ್ಷದವರೆಗೆ ಮಾಡಿದರೆ ಇದು ತುಂಬ ಶ್ರೇಷ್ಠವಾದ ವ್ರತ ಅಂತ ಹೇಳ್ತಾರೆ. ಮೊದಲು ಈ ವ್ರತ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಈ ವ್ರತದ್ದು ಸ್ನಾನಾದಿಗಳು ಮುಗಿಸಿ ಸಂಕಲ್ಪ ಮಾಡಬೇಕು. ಆಮೇಲೆ ಈ ಎಲ್ಲಿ ರಂಗೋಲಿ ಹಾಕಬೇಕು ಅಂತ ಇದ್ದರೆ ಆ ಜಾಗವನ್ನು ಸ್ವಚ್ಛ ಮಾಡಿ ಅಲ್ಲಿ ಈ ರಂಗೋಲಿಯನ್ನು ಬಿಡಿಸ್ಬೇಕು. ಈ ರಂಗೋಲೆ ತುಳಸಿ ಕಟ್ಟೆಯಲ್ಲಿ, ದೇವ್ರ ಮುಂದೆ, ಮನೆ ಮೇಲೆ, ಹಸು ಕೊಟ್ಟಿಗೆಯಲ್ಲಿ, ನದಿ ತೀರದಲ್ಲಿ ಹಾಕಬಹುದು. ಈ ವ್ರತ ಮಾಡಬೇಕಾದರೆ ಮೊದಲೇ ವರ್ಷ ಶುರು ಮಾಡಬೇಕು. ಆಮೇಲೆ 5 ವರ್ಷದವರೆಗೆ ಪ್ರತಿನಿತ್ಯ 4 ತಿಂಗಳು ಈ ರಂಗೋಲಿಯನ್ನು ಹಾಕಬೇಕು. ಆಮೇಲೆ 33 ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ, ಹೂವು ದೀಪಗಳಿಂದ ಹೂವು ಹಣ್ಣು ನೈವೇದ್ಯ ಮಾಡಿ ದೀಪ ಧೂಪಗಳಿಂದ ಪೂಜೆ ಪೂರೈಸಿಕೊಂಡು ಈ ಅವತ್ತಿನ ಪೂಜೆ ಪೂರೈಸ್ಕೋಬೇಕು. ಆಮೇಲೆ ಮೊದಲನೇ ವರ್ಷ ಶಾವಿಗೆ ಪಾಯಸ, 2ನೇ ವರ್ಷ ಎಣ್ಣೋರಿಗೆ, 3ನೇ ವರ್ಷ ಮುಚ್ಚೋರಿಗೆ, 4ನೇ ವರ್ಷ ಲಡ್ಡಿಗೆ, 5ನೇ ವರ್ಷ ಮಣ್ಣಿಗೆ, ಈ ಥರದ ಪಂಚಭಕ್ಷ ಪರಮಾನ್ನವನ್ನು ನಮ್ಮ ಅಣ್ಣ ತಮ್ಮಂದಿರಿಗೆ ದಾನದಲ್ಲಿ ಕೊಟ್ಟು ಉದ್ಯಾಪನೆ ಮಾಡಬೇಕು. ಇಲ್ಲದಿದ್ದಲ್ಲಿ ವೇದಶಾಸ್ತ್ರ ಪಾರಂಗತರಾದ ಶ್ರೇಷ್ಠರಿಗೂ ಕೊಡಬಹುದು ಅಂತ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ಈ ವ್ರತದ ಮಹಾತ್ಮೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಸಾರಿ ಇಂದ್ರಸಭೆಯಲ್ಲಿ ಎಲ್ಲರೂ ಕುಳಿತಿರುವಾಗ ನಾರದ ಮುನಿಗರು ಬಂದು ಈ ವ್ರತ ಯಾರು ಮಾಡಿಲ್ಲ ಅಂತ ಕೇಳಿದಾಗ ಸುಭದ್ರ ಮಾಡಿಲ್ಲ ಅಂತ ಗೊತ್ತಾಯಿತು. ಆವಾಗ ಶ್ರೀಕೃಷ್ಣನು ಅಯ್ಯೋ ಇದೇನು ಅಂತ ತಿಳ್ಕೊಂಡು, ವಾಸುದೇವ ದೇವಕಿ ಅಂತ ಅಪ್ಪ ಅಮ್ಮಂದಿರು ಇರುವಾಗ, ಶ್ರೀಕೃಷ್ಣ ಬಲರಾಮ್ ಅಂತ ಅಣ್ಣಂದಿರು ಇರುವಾಗ ಸುಭದ್ರ ಯಾಕೆ ಮಾಡಿಲ್ಲ ಅಂತ ಅವನಿಗೆ ಬೇಜಾರಾಯಿತು. ಆವಾಗ ಸುಭದ್ರ ಹತ್ರ ಹೋಗಿ ಈ ವ್ರತನ ಮಾಡಬೇಕು ಅಂತ ಹೇಳ್ದ. ಸುಭದ್ರ, ನಾನ್ಯಾಕೆ ಮಾಡಬೇಕು, ನನಗೆ ಅರ್ಜುನ ಅಂತ ಪತಿ, ಅಭಿಮನ್ಯು ಅಂತ ಮಗ, ಯುಧಿಷ್ಠಿರ, ಭೀಮ, ನಕುಲ, ಸಹದೇವರಂತ ಭಾವ ಮೈದ್ರಂದು ಇರುವಾಗ ನಾನ್ಯಾಕೆ ಈ ವ್ರತ ಮಾಡಲಿ ಅಂತ ಕೇಳಿದರು. ಆವಾಗ ಶ್ರೀಕೃಷ್ಣನು, ಈ ವ್ರತದ ಮಹಾತ್ಮೆ ತುಂಬ ಇದೆ, ಈ ವ್ರತ ಮಾಡದೇ ಇದ್ದರೆ ನಮಗೆ ಪಾಪ ಅಂಟುಕೊಳ್ಳುತ್ತೆ, ಈ ಮಾಡಿದ್ದರೆ ಮಾತ್ರ ಅಶ್ವಮೇಧ ಯಜ್ಞ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳ್ದ. ಆವಾಗ ಈ ವ್ರತ ಹೇಗೆ ಮಾಡಬೇಕು ಅಂತ ಸುಭದ್ರ ಕೇಳಿದಾಗ, ಈ ವ್ರತನ ಬೆಟ್ಟದಲ್ಲಿ ಹೋಗಿ ರಂಗೋಲೆ ಕಲ್ಲನ್ನು ತಂದು ಹವಳ ಮುತ್ತು ಅದರಲ್ಲಿ ಜಜ್ಜಿ ಆ ರಂಗೋಲೆ ಪುಡಿ ಮಾಡಿ ಈ ರಂಗೋಲೆಯನ್ನು ಹಾಕಬೇಕು ಅಂತ ಹೇಳ್ದ. ಈ ರಂಗೋಲೆಯನ್ನ ಹಾಕಬೇಕು ಅಂತ ಶ್ರೀಕೃಷ್ಣನು ಸುಭದ್ರೆಗೆ ಹೇಳ್ದ. ಲಕ್ಷ್ಮೀ, ಪಾರ್ವತಿ, ಸತ್ಯಭಾಮ, ರುಕ್ಮಿಣಿ ಎಲ್ಲರೂ ಈ ರಂಗೋಲಿಯನ್ನ ಹಾಕಿ ತುಂಬ ಪುಣ್ಯ ಗಳಿಸಿದ್ದಾರೆ, ನೀನು ಈ ರಂಗೋಲಿಯನ್ನ ಹಾಕು ಒಳ್ಳೇದಾಗುತ್ತೆ ಅಂತ ತಿಳಿ ಹೇಳ. ಆಮೇಲಿಂದ ಸುಭದ್ರನು ಈ ರಂಗೋಲಿ ಹಾಕಿ ಈ ಪುಣ್ಯದಲ್ಲಿ ಭಾಗಿಯಾದ್ರು ಅಂತ ನಮಗೆಲ್ಲ ತಿಳಿಯುತ್ತೆ. ಸೊ ಈ ರಂಗೋಲಿಯನ್ನ ಹಾಕಿ ನಾವುಗಳನ್ನೂ ಈ
ಅದಕ್ಕೆ ನಾವು ಕೂಡ ಈ ರಂಗೋಲಿಯನ್ನ ಹಾಕಿ ಪುಣ್ಯ ಗಳಿಸೋಣ ಅಂತೆ. ತುಂಬಾ ಸುಲಭವಾಗಿದೆ. ನಾನು ಇವತ್ತಿನ ದಿವಸ ಈ ತರ ಪೂಜೆ ಮಾಡಿ ಈ ರಂಗೋಲಿಯನ್ನ ಬಿಡಿಸಿದ್ದೀನಿ. ನಿಮ್ಗೆ ಹೇಗೆ ಬಿಡಿಸೋದು ಅಂತಾನು ತಿಳಿ ಹೇಳಿದ್ದೀನಿ. ನೀವು ಎಲ್ಲರನ್ನು ಮಾಡಿ ನಾವು ಶ್ರೀಹರಿಯ ಪಾದಕ್ಕೆ ನಾವು ಈ ರಂಗೋಲಿಯನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣೆ. ಎಲ್ಲರಿಗೂ ನಾವು ವ್ರತ ಹೇಗೆ ಮಾಡಬೇಕು, ಅದರ ಫಲ ಏನು, ಅದರ ಮಹತ್ವ ಏನು ತಿಳ್ಕೊಂಡ್ವಿ. ಈಗ ಈ ರಂಗೋಲಿಯನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಥರ ಕಮಾನನ್ನು ಹಾಕೋಬೇಕು. ನಾನು ಈ ಥರ ಹಾಕಿದ್ದೀನಿ, ನಿಮ್ಗೆ ಹೇಗೆ ಅನುಕೂಲ ಆ ಥರ ಹಾಕಿ. ಆಮೇಲೆ ಮೊದಲು ಶ್ರೀ ಹಾಕಬೇಕು. ಕೆಲವೊಬ್ರು ಇಲ್ಲಿ ಶ್ರೀರಾಮ್ ಅಂತ ಬರೀತಾರೆ, ನಾನು ಶ್ರೀ ಹಾಕಿದ್ದೀನಿ. ಆಮೇಲೆ ಚಕ್ರ, ಈ ಥರ ರೌಂಡ್ ಮಾಡಿಕೊಂಡು ಶಂಕರ್ ಶೇಪಲ್ಲಿ ತರ್ಕೋಬೇಕು. ಆಮೇಲೆ ಈ ಥರ ಅಲಂಕಾರ ಮಾಡಿ ಶಂಖನ ಬಿಡಿಸ್ಬೇಕು. ಆಮೇಲೆ ಚಕ್ರ ಬಿಡಿಸ್ಬೇಕು. ಕೃಷ್ಣನ ಚಕ್ರ ಇದು. ಚಕ್ರ ಅಂದರೆ ದುಂಡಕ್ಕಾಗಿರೋದ್ರಿಂದ ಈ ಥರ ರೌಂಡ್ ಹಾಕೋಬೇಕು. ಮೇಲೆ ಪ್ರಭಾವಳಿ ಚಕ್ರಕ್ಕೆ. ಚಕ್ರದ ವಸ್ತ್ರಗಳು. ಪೀಠ. ಆಮೇಲೆ ಅಲಂಕಾರ. ಶಂಖ ಆಯಿತು, ಚಕ್ರ ಆಯಿತು, ಈಗ ಸೂರ್ಯ. ಆಮೇಲೆ ಚಂದ್ರ. ಆಮೇಲೆ ಸ್ವಸ್ತಿಕ. ಇವಾಗ ಗದ. ಗದನ ಇದ್ರು ಅವರು ರೌಂಡ್ ಹಾಕಿ ಆಮೇಲೆ ಇವಾಗ ಪದ್ಮ. ಪದ್ಮ ಅಂದರೆ
ಕಮಲಕ್ಕೆ ಒಂದು ಕೋಲ್ ಥರ ಹಾಕ್ಬಿಟ್ಟು ಈಗ ಇದು ತಂತಿ ತಂತಿ ಇದು ಭೇರಿ ಇವಾಗ ಪದ್ಮ ಇದು ಪದ್ಮ ಇವಾಗ ಕಮಲ ಪದ್ಮ ಇವಾಗ ಕುಂಕುಮ ಬಟ್ಲು ಹಚ್ಚು ಅಂತ ಇವಾಗ ಕುಂಕುಮ ಬಟ್ಲು ಅರಿಶಿನ ಕುಂಕುಮ ಬಟ್ಲು ಇದು ಅರಿಶಿನ ಕುಂಕುಮ ಬಟ್ಲು ಆಮೇಲೆ ಕೊಳಲು ಕೊಳಲು ಈ ಕಡೆಗೆ ತುಳಸಿ ಕಟ್ಟೆ ಇವಾಗ ತುಳಸಿ ಕಟ್ಟೆ ಈ ಥರ ಅಲಂಕಾರ ಮಾಡಬೇಕು ಆಮೇಲೆ ಬಿಲ್ಲು ಧನುಷ್ಯ ಬಾಣ ಹೇಳ್ತೀವಲ್ಲ ಬಿಲ್ಲು ಬಾಣ
ಆಮೇಲೆ ಇಲ್ಲಿ ತೊಟ್ಟಿಲು ಹಾಕಬೇಕು, ರಾಮಕೃಷ್ಣರ ತೊಟ್ಟಿಲು. ಇದರಲ್ಲಿ ಮಗು ಮಲಗಿದ ಹಾಗೆ ಇವಾಗ ಲಕ್ಷ್ಮೀನಾರಾಯಣರು ಹಾಕಬೇಕು. ಇದು ನಾನು ಈ ಥರ ಹಾಕಿದ್ದೀನಿ. ನಿಮಗೆ ಇದು ಕಷ್ಟ ಅನಿಸಿದರೆ ಓಲೆ ಕೈ ಇದನ್ನು ನಾರಾಯಣನ ಸರ ಆಶೀರ್ವಾದ ಕೈ ಸೊಂಟ ಕೈ ಗದೆ ಪಾದ ಸೊಂಟಪಟ್ಟಿ ಪೀತಾಂಬರ ಗೆಜ್ಜೆ ಬಾಜುಬಂದಿ ಕಿರೀಟ ನಾಮ ಕಣ್ಣು ಬಾಯಿ ಮೂಗು ಇವಾಗ ಲಕ್ಷ್ಮೀನ ಹಾಕಬೇಕು. ಈ ಥರ ಮುಖದ ಆಕಾರ ಮಾಡಿಕೊಂಡು ಕಿವಿ ಓಲೆ ಯಾವ ಥರ ಬೇಕಿದ್ರೆ ಓಲೆ ಮಾಡ್ಕೋಬೋದು. ಕೈ ಕರಿಮಣಿ ಸರ ಸರ ಆಶೀರ್ವಾದಕ್ಕೆ ಸೊಂಟ
ಕಾಲು ಪಾದ ಕೈ ಸೊಂಟ ಪಟ್ಟಿ ಸೀರೆ ಗೆಜ್ಜೆ ಶರಗು ಕಿರೀಟ ಕಣ್ಣು ಬಾಯಿ ಬಾಳೆ ಕಂಬ ಬಾಳೆ ಗೊನಿ ಈ ಕಡೆನೂ ಅಷ್ಟೇ ಬಾಳೆಗೊನೆ ಚಾಮರ ಪೀಠ ಇವಾಗ ದೀಪ ಆನೆ ಇವಾಗ ಹಸು
ಇವಾಗ ಹಸು ಸರ ಕರು ಈಗ 33 ಗೋಪದ್ಮ ಹಾಕಿ ಮೂವತ್ತ್ಮೂರು ಗೋಪದ್ಮ ಗೋಪದ್ಮ ಆದಮೇಲೆ ನಾಗಪ್ಪ ಇದು ಹೇಗೆ ಬೇಕಿದ್ರೆ ಹಾಕ್ಕೋಬೋದು ಇವಾಗ ದ್ವಾರಪಾಲಕರು ಕೋಲು ಟರ್ಬನ್ ಇವಾಗ ನೀವು ಚೌಕಟ್ಟಿಗೆ ಅಲಂಕಾರ ಮಾಡಬಹುದು ಕೋಟೆ ಬಾಗಿಲು ನಾನು ಈ ಥರ ಅಲಂಕಾರ ಮಾಡ್ತಾ ಇದ್ದೀನಿ.
ಕೊನೆಗೆ ನೈವೇದ್ಯ ಅಂತ ಹೇಳ್ಬಿಟ್ಟು ಹಣ್ಣು. ಇದು ಯಾವ ಹಣ್ಣಾದರೂ ನೀವು ತೆಗೋಬೋದು. ನಾನಿಲ್ಲಿ ಬಾಳೆಹಣ್ಣು ಇದು ಇಟ್ಟಿದ್ದೀನಿ. ಇದು ಪ್ರತಿನಿತ್ಯ ಇಷ್ಟು ರಂಗೋಲಿನ ಹಾಕಬೇಕು. ಲಕ್ಷ್ಮೀನಾರಾಯಣರು ಹಾಕೋಕ್ಕೆ ಕಷ್ಟ ಅಂತ ಆದರೆ ಈ ಥರನೂ ಬಿಡಿಸ್ತಾರೆ. ಈ ಥರ ರೆಕ್ಟ್ಯಾಂಗಲ್ ಒಂದು ಓಲ್ ಶೇಪಲ್ಲಿ ಒಂದಿದೆ ಹಾಕ್ಕೊಂಡು ಅದಕ್ಕೆ ಮೇಲೆ ತಲೆ ಅಂತ ಹೇಳ್ಬಿಟ್ಟು ರೌಂಡ್ ಹಾಕಿ ಇದೆರಡು ಕೈ ಅಂತ ಮಾಡಿ ಇದೆರಡು ಕಾಲು ಅಂತ ಮಾಡಿ ಇದು ಹಾಳೆ ಇದಕ್ಕೆ ಕಣ್ಣು ಹಾಕಿ ಕಿವಿನ ಮತ್ತು ಈ ಕಿರೀಟನ ಬಿಡಿಸ್ತಾರೆ. ಈ ಥರನೂ ನೀವು ರಂಗೋಲಿ ಲಕ್ಷ್ಮೀನಾರಾಯಣ ಅಂತ ಹಾಕಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.